ಯಾವ್ದಪ್ಪ ಇದು ಆಫ್ರಿಕನ್ ಸಫಾರಿ ಗ್ರೂಪ್ ಫೋಟೋ? ಬಂದರ್ಘಟ್ಟದಿಂದ ತಪ್ಪಿಸ್ಕೊಂಡಿರೋ ಪ್ರಾಣಿಗಳಿದ್ದಂಗವ್ರಿ, ಅರ್ಜೆಂಟಲ್ಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ ಫೋನ್ ಮಾಡ್ಬೇಕು. ಅಯ್ಯೋ ಹುಚ್ಚು ಮುಂಡೆ, ಅದೇ ಇವರೆಲ್ಲ ಬನ್ನೇರ್ಘಟ್ಟದಿಂದ ತಪ್ಪಿಸ್ಕೊಂಬಂದಾರಲ್ಲ ಕಣ, ನಿನ್ನ ತಂಗಿ ನೋಡಕ್ ಬಂದಿರುವ ವಿದೇಶಿ ವರಮಹಾಶಯರು. ನಮ್ಮನೇಲಿ ಯಾವ್ದು ಕಾಡು ಪ್ರಾಣಿ ಇಲ್ವೇ? ಏ ಕೋತಿ ಮುಂಡೆ, ಅದೇ ವೇದ ನೋಡಕ್ ಬಂದಿದ್ದಾರೆ ಕಣ. ಇವ್ರು ಯಾರು? ಹುಡುಗಿಗೆ ಅಣ್ಣ, ನನ್ ದೊಡ್ಡ ಮಗ. ಓ ಮಚ್ಚ. ಅಚ್ಚಾ, ನನ್ನ ಮಚ್ಚ ಅಂತ ಬಚ್ಚ ಜಾಡ್ಸ್ ಹೋದ್ರೆ ಜನರೇಟರ್ ಜಾಮ್ ಆಗೋಬಿಟ್ಟು ಪ್ರೊಡಕ್ಷನ್ ನಿಂತೋಗ್ಬಿಡಬೇಕು. ವಾಟ್ ಮಿಸ್ಟರ್ ಮಾವಯ್ಯ, ಇವ್ರು ನನ್ನ ತುಂಬಾ ಇನ್ಸಲ್ಟ್ ಮಾಡ್ತಿದ್ದಾರೆ. ವಜ್ರದ ಗಣಿ ಮ್ಯಾನೇಜರ್ ನಾನು, ಆಫ್ರಿಕಾದಲ್ಲಿ ಫೇಸು ತುಂಬಾ ಫೇಮಸ್. ಅಯ್ಯೋ ಅಲ್ಕಾ, ನನ್ನ ಮಗನೇ, ಬೆಳಗ್ಗೆ ಎದ್ದು ನಿನ್ನ ಮಕ ನೋಡಿದ್ರೆ 40 ಸಂಕ್ರಾಂತಿ ಆದ್ರೂ ತಿನ್ನಕ್ ಅನ್ನ ಸಿಗೋದಿಲ್ಲ, ನಿನಗೆ ನನ್ನ ತಂಗಿ ಬೇಕಾ? ಪಿತಾಜಿ, ಇವನು ವಜ್ರದ ಗಣಿ ಮ್ಯಾನೇಜರ್ ಅಂದಿದ ತಕ್ಷಣ ಈ ಕೋತಿ ನನ್ನ ಮಗನ ನನ್ನ ತಂಗಿನ ಕೊಟ್ಟು ಮದುವೆ ಮಾಡೋ ಕನಸನ್ನ ಕಾಣ್ಬೇಡ, ಅದು ಯಾವ್ದು ನಡೆಯೋದಿಲ್ಲ, ಮರ್ಡರ್ ಆಗ್ಬಿಡ್ತೀಯ. ನಿನ್ ಮಾತು, ನಿನ್ ನಡತೆ, ನಿನ್ ಮುಖ ನೋಡಿದ್ರೆ ಕಚ್ಚಿ ಕಚ್ಚಿ ತಿನ್ನೋಣ ಅನ್ಸುತ್ತೆ. ಅಯ್ಯಯ್ಯೋ, ನರ ಮಾಂಸ ತಿನ್ನೋ ನನ್ನ ಮಕ್ಕಳಿದ್ದಂಗವ್ರೆ. ಅಪ್ಪಿ ತಪ್ಪಿ ಏನಾದ್ರೂ ನನ್ನ ತಂಗಿನ ಇವ್ರು ಕೊಟ್ರೆ ಮೂಳೆ ಮಾಂಸ ಬೋಟಿ ಕಲಿಯ ಯಾವ್ದು ಬಿಡದೆ ಕಚಾಪಚ ಅಂತ ತಿಂದು ಬೆಳಗ್ಗೆ ಎದ್ದೆ ಡುಮ್ಮನ್ಸ ಪ್ರೋಗ್ರಾಮ್ ಇದೆ. ಇವ್ರಿಗೆ ನನ್ನ ತಂಗಿನ ಕೊಟ್ಟು ಮದುವೆ ಮಾಡೋ ಬದಲು ಮಡಿಕೆ ಕುಡಿಕೆ ರೆಡಿ ಮಾಡ್ಕೋ. ಯಾಕೆ? ಅವಳು ತಿಥಿ ಮಾಡ್ಸಕ್ಕೆ. ಲೈ ಕಾಡವಂಶ, ನನ್ನ ತಂಗಿ ನಾನೇನು ಕೊಡಲ್ಲ, ಮೊದ್ಲು ರೈಟ್ ಹೇಳೋ. ಅಪ್ಪ, ನನಗೆ ಮದುವೆ ಇಷ್ಟ ಇಲ್ಲ, ದಯವಿಟ್ಟು ನೀನು ನನಗೆ ಒತ್ತಾಯ ಮಾಡಬೇಡ. ಬಾಯಿ ಮುಚ್ಚಿಕೊಂಡು ಅಪ್ಪ, ನೀನು ಯಾಕೆ ಒಪ್ಪಕತ್ತಿಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ಓ ಜಾಸ್ತಿ ಆಗ್ಬಿಡ್ತು ನಿಂದು. ಇರು ಅಜ್ಜಿ ಬರ್ಲಿ, ಅಜ್ಜಿ ಬರ್ಲಿ. ಇರು ಏನ್ರ ನನ್ ವಿಷಯ ಮಾತಾಡ್ತಿದ್ದೀರಾ ಮುಂಡ್ಯಾಗಂಡ್ರ? ಅಜ್ಜಿ, ಒಳ್ಳೆ ಸಭೆಗೆ ಬಂದೆ ನೀನು. ನೀನ್ ಇಲ್ದಿರ ಸಮಯ ನೋಡ್ಕೊಂಡು ಈ ಕಾಡ್ ಮನ್ಸರಿಗೆ ನಮ್ ವೇದನ ಗಂಟಾಕ್ಬೇಕು ಅಂತ ಇದ್ದಾನೆ ನಿನ್ ಮಗ. ಹೌದೇನೋ ಅಣ್ಣಯ್ಯ, ಯಾರೇ ಪಿಶಾಚ ಮುಂಡ್ಯಾವು? ಆಫ್ರಿಕಾದಲ್ಲಿ ಇವರು ಭಾರಿ ದೊಡ್ಡ ಸಾಹುಕಾರಮ್ಮ. ನಮ್ ಮಗಳು ವೇದ ಸುಖವಾಗಿರ್ಲಿ ಅಂತ ಇವರನ್ನ ಅಲ್ಲಿಂದ ಇಲ್ಲಿ ಕರೆಸಿದೀನಿ. ತಪ್ಪಾ? ತಪ್ಪಲ್ಲ, ಸರಿನೇ. ಆದ್ರೆ ಈ ಮುಂಡ್ಯಾವು ನೋಡಮ್ಮ, ವಯಸ್ಸಿಗೆ ಬಂದ ಮಗಳನ್ನ ಮನೇಲಿ ಇಟ್ಕೊಳ್ಳೋದು, ಬೆಂಕಿನ ಮಡದಲ್ಲಿ ಕಟ್ಕೊಳ್ಳೋದು, ಎರಡು ಒಂದೇ. ಮೊದ್ಲೇ ನೀನು ಮಡಿ, ನಾಳೆ ಏನಾದ್ರು ಹೆಚ್ಚು ಕಡಿಮೆ ಆದ್ರೆ ಏನ್ ಗತಿ? ಪಿತಾಜಿ, ನೀನೇ ಹೇಳ್ದಂಗೆ ನಿನ್ ಮಗಳು ಕೆಂಡ ಇದ್ದಂಗೆ, ಯಾರಾದ್ರೂ ಮುಟ್ಟದ್ರೆ ಬರ್ನಾ ಬಿಡ್ತಾರೆ. ನೋಡಮ್ಮ, ಹುಡುಗ ನೋಡು ಚೆನ್ನಾಗಿಲ್ದೆ ಇರ್ಬಹುದು, ಅಂದ ಚಂದ ತಗೊಂಡು ಏನ್ ಮಾಡೋಣ? ನೀನ್ ಹೇಳೋದು ಒಂಥರ ಸರಿನೇ, ಇದು ಹುಡುಗ ಮುಂಡೆದು, ಮುಹೂರ್ತ ಇಟ್ಬಿಡು. ಬ್ಯಾಡಾಜಿ, ಮದುವೆ ಫಿಕ್ಸ್ ಆದ್ರೆ ಆಮೇಲೆ ನೀನು ಆಫ್ರಿಕಾ ಟೂರ್ ಹೊಡಿಬೇಕಾತ್ತೆ. ನಾನು ಆಫ್ರಿಕಾಗೆ ಹೋಗ್ತೇನೆ ಕಣ ಮುಂಡೆದೆ. ಅಲ್ಲಿ ಫುಡ್ ಏನ್ ಮಾಡ್ತೀಯ? ನನಗಂತೂ ತನ್ನ ಹಾಕ್ತಾ ಇರೋಷ್ಟು ದರಿದ್ರ ಮುಂಡೆದ ಇದು. ಹಾಕ್ತಾರೆ, ಅವ್ರ ಹಾಕೋ ಐಟಮು ನಿನಗೆ ಹಿಡಿಸಲ್ಲ. ಏನೋ ನಾನ್ ಕಾಣ್ದೇ ಇರೋಂತ ಐಟಮು? ನೀನು ಮಜ್ಜಿಗೆ ಹುಳಿ ಕೇಳಿದ್ರೆ ಅವ್ರು ಮಂಡೂಕದ ಹುಳಿ ಕೊಡ್ತಾರೆ. ಮಂಡೂಕದ ಹುಳಿ ಅಂದ್ರೆ ಏನೋ ಮುಂಡೆದೆ? ಮಂಡೂಕ ಅಂದ್ರೆ ಕಪ್ಪೆ, ಕಪ್ಪೆ ಹುಳಿ. ಅಪ್ಪಿ ತಪ್ಪಿ ನೀನ್ ಆಂಬುಡೆ ಕೇಳಿದೆ ಅಂತ ತಿಳ್ಕೊ, ಆ ಉಡೆ ಕೊಡ್ತಾರೆ. ಮುಂಡೆಗಂಡ ನಿಮ್ ಪಿಂಡ ನಾಯಿ ತಿನ್ನ, ಎಷ್ಟು ಧೈರ್ಯನ ಈ ಮನೆಗ್ ಬಂದ್ ಹೆಣ್ ಕೇಳಕ್ಕೆ. ದೆವ್ವಗಳೆಲ್ಲ ಬಂದ್ ಸೇರ್ಕೊಂಡು ಈ ಕೊಂಪೆನ ಹಾಳು ಮಾಡ್ಬಿಟ್ಟು. ಅಜ್ಜಿ ಯಾಕೆ ಸುಮ್ನೆ ಇದ್ಯಾ? ಶುರು ಹಚ್ಕೊ ಲೇಡಿ ಕಮೀಸ್. ಒಲ್ಲವೇ ಜೀವನ ಸಾಕ್ಷಾತ್ಕಾರ. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಏನೇ ಎಷ್ಟೊಂದು ಖುಷಿಯಾಗಿ ಆಡ್ಕೊಂಡ್ ಬರ್ತಾ ಇದ್ಯಾ ಸರ್? ಹಾಡ್ತಾ ಹಾಡ್ತಾ ಕೆಲಸ ಮಾಡ್ತಾ ಇದ್ರೆ ಜೀವನ ಒಂದು ಸಾಕ್ಷಾತ್ಕಾರ ಆಗ್ಬಿಡುತ್ತೆ ಸರ್. ನೀನ್ ಇಷ್ಟೊಂದು ಖುಷಿಯಾಗಿ ಆಡ್ತಾ ಇರೋದ್ ನೋಡಿದ್ರೆ ಎಲ್ಲಾದ್ರೂ ಡವ್ ಅಲ್ಲಿ ಬಿದ್ದೀಯೋ ಅಂತ ಅನಿಸ್ತಾ ಇದೆ. ಅಯ್ಯಯ್ಯ, ಡವ್ ಓಡಿಯಸ್ ದೊಡ್ಡವ್ ನಾನಾಗಿಲ್ಲ ಸರ್, ಡವ್ ಓಡಿಯ ಧೈರ್ಯ ನನಗಿಲ್ಲ ಸರ್. ಅಲ್ಲಯ್ಯ, ಇಷ್ಟು ವಯಸ್ಸಾದ್ರು ಇನ್ನೂ ಒಂದು ಹುಡುಗಿನ ಲವ್ ಮಾಡಿಲ್ಲ ಅಂತ ಹೇಳ್ತಾ ಇದೆಯಲ್ಲ, ನೀನ್ ಯಾವ ಸಿನಿಮೆ ಗಣಸಯ್ಯ? ಸಾರ್, ಲವ್ ಬಗ್ಗೆ ಜ್ಞಾಪಿಸ್ಬೇಡಿ ಸಾರ್. ಜ್ಞಾಪಿಸಿದ ತಕ್ಷಣ ಏನೇ ಅದು? ಸಂದ 1998ನೇ ಇಸ್ವಿ ಒಂದು ದಿನ. ಏನೋ ನಿನ್ನೆ ಗೋಲಿ ಆಡಕ್ ಬಂದೇ ಇಲ್ಲ. ಇಲ್ಲ ಗುರು, ನಿನ್ನೆ ಟೈಮ್ ಬಾಂಬ್ ಅಂತ ಅವನ್ ಸಿನಿಮಾಗ್ ಹೋಗಿದ್ದೆ, ಅದ್ರಲ್ಲಿ ಒಂದ್ ಸಾಂಗ್ ಇದೆ. ಯಾವ್ದು ಗುರು? ಲೋಫರ್ಗಳ ಚಪ್ಪೆ ಇಟ್ಬೇಕಾ? ಯಾವ ತಪ್ಪ್ಯಾಕ? ಹಿಂದೆ ಬಿದ್ದು ಚುಡಾಯಿಸ್ತಿರಲ್ಲ, ನಿಮ್ಗೆ ಅಕ್ಕ ತಂಗಿದಿಲ್ವಾ? ಮಾಡ್ತೀನಿ ತಡೀರಿ. ಇದು ಒಳ್ಳೆ ಕತೆ ಆಯ್ತಲ್ಲ, ಅಂಬ ಶಿವ ಅಂತ ನಾವ್ ಹೋಗ್ತಾದ್ರೆ ಪಿಟಿಂಗು. ಅಂಕಲ್ ಅಂಕಲ್, ಆ ಬೇವರ್ಸಿಗಳು ಆಗ್ಲಿಂದ ನನ್ ಹಿಂದೆ ಬಿದ್ದು ಚುಡಾಯಿಸ್ತಾ ಇದಾರೆ. ಏನ್ ಅನ್ಯಾಯನಪ್ಪ ಇದು? ಏಯ್ ಬರ ಇಲ್ಲಿ. ಯಾಕ ಅಣ್ಣ ಕರೀತಾವ್ರೆ? ಏನೋ ಹುಡುಗಿನ್ ಚುಡಾಯಿಸ್ತೇನಾ? ಅಮ್ಮ
ಏನಾಯ್ತು ಆ ಮೀಸೆ ಮಾವ ತದಕದ ನಾನು 2 ನಿಮಿಷ ಕಂಟಿನ್ಯೂ ಮಾಡಿದಿದ್ರೆ ನಮ್ಮಪ್ಪ ಕುಂಬಾರಪೇಟೆಗೆ ಹೋಗಿ ಮಡಕೆ ಕುಡಕೆ ರೆಡಿ ಮಾಡ್ಕೋಬೇಕಾಯ್ತು ಮಡಕೆ ಕುಡಕೆ ಏನಕ್ಕೆ ನಾನು ತಿತಿ ಮಾಡಕ್ಕೆ ಆಗದ್ರೆ ಇದುವರೆಗೂ ನಿನ್ನ ಲೈಫ್ ನಲ್ಲಿ ಯಾವ ಹುಡುಗಿ ಜೊತೆಗೂ ಲವ್ ಅಟ್ ಫಸ್ಟ್ ಸೈಟ್ ಅಂತಾರಲ್ಲ ಅದಾಗೇ ಇಲ್ವಾ ಆಯ್ತು 4ನೇ ತಿಂಗಳು 3ನೇ ತಾರೀಕು 9 ಗಂಟೆ 56 ನಿಮಿಷಕ್ಕೆ ಸರಿಯಾಗಿ ನನ್ನ ಡೌ ದರ್ಶನ ಆಯ್ತು ನಿನ್ನ ಪ್ರೀತಿ ವಿಷಯ ನಾನು ಹುಡುಗಿ ಹತ್ರ ಹೇಳಿದೆನೋ ಇಲ್ಲ ಯಾಕೆ ಯಾಕೆ ಅಂದ್ರೆ ಪ್ರೀತಿ ಅನ್ನೋದು ಭಗವಂತನ ಭಾಷೆ ಪ್ರಕೃತಿ ಸೂತ್ರ ಅದರ ಜೊತೆ ಅಷ್ಟು ಸುಲಭ ಮಾತಾಡಕ ಆಗಲ್ಲ ಸೂಪರ್ ಆಗಿ ಹೇಳಿದೆ ಅದ ಸರಿ ಇಷ್ಟಕ್ಕೆ ಆ ಹುಡುಗಿ ಯಾರು ಆ ಹುಡುಗಿ ಪ್ರೀತಿ ಸಿಕ್ತಾಗ ಹೇಳ್ತೀನಿ ಸುಸುಮ್ನ ಯಾಕೆ ಅಪಪ್ರಚಾರ ಮಾಡ್ಲಿ ಅದ ಸರಿ ಮ್ಯಾನೇಜರ್ ಏನು ಜವಾನನ ಲವ್ ವಿಚಾರ ಮಾತಾಡ್ತಾ ಇದ್ದೀರಾ ಪ್ರೀತಿ ವಿಷಯ ಮಾತಾಡೋದಕ್ಕೆ ದಿವಾನ ಆದ್ರೇನು ಜವಾನ ಆದ್ರೇನು ಒಪ್ಪಿಕೊಂಡೆ ವೆಂಕಟೇಶ ಆಲಿಯಾಸ್ ಕೋಳಿರಾಮ ಸಾರಿ ಲೈ ವೈಕುಂಠ ಅದೇನೇ ಇರಲಿ ನಿನ್ನ ಪ್ರೀತಿ ಸತ್ಯನೇ ಆಗಿದ್ರೆ ಆ ಹುಡುಗಿ ಹತ್ರ ಹೋಗಿ ಹೇಳ್ಬಿಡು ಅವನಿ ಹಾಗೆ ಆಡಿಸ್ತಾನೋ ನೋಡೇ ಬಿಡೋಣ ನಿಮ್ಮ ಅಕೌಂಟ್ ಅನ್ನು ಅಗ್ರೆಸಿ ಮಾಡ್ಕೊಳ್ಳಿ ಥ್ಯಾಂಕ್ ಯು ಮೇಡಮ್ ಎಸ್ ಇಫ್ ಯು ನೋ ಮಿಸ್ಟೇಕ್ ಒಂದು ಪರ್ಸನಲ್ ಕ್ವೆಶ್ಚನ್ ಕೇಳ್ಲ ಕೇಳಿ ನಿಮಗೆ ಯಾರು ಬಾಯ್ ಫ್ರೆಂಡ್ ಇದ್ದಾರಾ ಅದನ್ನ ಕಟ್ಕೊಂಡು ನಿಮಗೆ ಏನಾಗಬೇಕು ಏನಿಲ್ಲ ಯಾರು ಇಲ್ಲ ಅಂದ್ರೆ ಒಂದು ಅಪ್ಲಿಕೇಶನ್ ಹಾಕಣ ಅಂತ ಬಿಳಿ ಪರಿವಾಳನ ಲವ್ ಮಾಡಕ್ಕೆ ಕರಿಕಾಗೆ ಅಪ್ಲಿಕೇಶನ್ ಹಾಕಿದಾಗ ಆಯ್ತು ತಗೋ ಈ ಫೈಲ್ ನಾ ಮ್ಯಾನೇಜರ್ ಕೊಟ್ ಬಾ ನನ್ನನ್ನ ಬ್ಲ್ಯಾಕ್ ಕಾಗೆ ಅಂತ ಇದ್ರಾ ರೇ ಈ ಕಾಗೆನೇ ರೀ ಬ್ಯಾತಾಳ ತರ ಪ್ರಭಾಕರ ನಿಮ್ಮನ್ನ ರೇಪಣಕ್ಕೆ ಬಂದ ಕಾಪಾಡಿದ್ದು ಡೋಂಟ್ ಫರ್ಗೆಟ್ ನೋಡು ಹುಡುಗರು ಯಾಕೆ ಹುಡುಗಿರ ಹತ್ರ ಹೀರೋಯಿಸಂ ತೋರಿಸ್ತಾರೆ ಅಂತ ನನಗೆ ಚೆನ್ನಾಗಿ ಗೊತ್ತು ಮೊದಲು ಜಾಗ ಖಾಲಿ ಮಾಡು ಫ್ರೆಂಡ್ಸ್ ಏನಿ ಮಾನಮರ್ಯಾದೆ ರಾಜ ಆಗ್ತಾ ಇದ್ದಾಳೆ ಈ ಹುಡುಗಿರನ್ನ ಪಿಟಾಯಿಸೋದು ಬಹಳ ಕಷ್ಟ ಅಲ್ಲ ಟ್ರೈ ಆಗಿ ಏ ವೈಕುಂಠ ಬಾರ ಇಲ್ಲಿ ಏನಪ್ಪ ಇವತ್ತು ಗುಂಡೂರಾಯರದು ಪುಣ್ಯತಿಥಿ ಇದೆ ನಾನು ಅಲ್ಲಿ ಹೋಗಬೇಕು ಈ ತಿಥಿನ ನೀನು ಮುಗಿಸ್ಬಿಡು ಅಪ್ಪ ಇವತ್ತು ಬಾನ್ವಾರ ನಾನು ಫ್ರೀ ಆಗಿರಬೇಕು ನಾನು ಏನು ಮಾಡಲ್ಲ ಇವತ್ತು ಮಾಡಲ್ಲ ಅಂದ್ರೆ ಬಟ್ಟೆ ಬಗ್ದ ಹೋಗ್ದು ಬಿಡ್ತೀನಿ ಹುಚ್ಚು ಮುಂಡೆ ಮಗನೇ ಮುಚ್ಚಿಕೊಂಡು ಕೆಲಸ ಶುರು ಹಚ್ಚಿಕೋ ಮಾಡಲ್ಲ ಅಂದ್ರೆ ನೀನು ಹೇಳ್ಬಿಡ್ತೀನಿ ಮಾಡ್ತೀನಿ ಆದ್ರೆ ಒಂದು ಕಂಡೀಷನ್ ಏನಪ್ಪ ನಿನ್ನ ಏರ್ ಕಂಡೀಷನ್ ಗಳು ಏನಿಲ್ಲ ಒಂದು ಕನ್ನಡ ಸಿನಿಮಾ ಹೋಗ್ಬೇಕು ಸ್ವಲ್ಪ ಡಾಲರ್ಸ್ ಅಂತ ತಳ್ತೀಯಾ ಆಯ್ತಪ್ಪ ಇಲ್ಲಿ ಬರೋ ರಾತನೇ ಒಂದು ಭಾಗ ನೀನೇ ತಗೊಂಡ್ಬಿಡಯ್ಯ ಆಯ್ತು ಬಿಡು ತಿತಿ ಫಾದರ್ ಅಮ್ಮ ನಾರಾಯಣ ಶೆಡ್ ಹೋಗಿದ್ಯಾ ಅರ್ಚಿವ ನಮ್ ತಾತ ವಯಸ್ಸು ಎಷ್ಟಾಗಿತ್ತು 80 ನ್ಯಾಚುರಲ್ ಡೆತ್ ಅನ್ಯಾಚುರಲ್ ಡೆತ್ ಸೂಸೈಡ್ ಸೂಸೈಡ 80ನೇ ವಯಸ್ಸಲ್ಲಿ ಸೂಸೈಡ್ ಯಾಕೆ ಮಾಡ್ಕೊಂಡ್ರು ಏಡ್ಸ್ ಬಂದಿತ್ತು ಏಡ್ಸ ಏಡ್ಸ್ ಗಿರಾಕಿಗೆ ತಿತಿ ಮಾಡಿದ್ರೆ ನಮಗೂ ಏಡ್ಸ್ ಬರೋ ಪ್ರೋಗ್ರಾಮ್ ಇದೆ ನಮ್ಮ ಅಪ್ಪನಿಗಂತೂ ಬುದ್ಧಿ ಇಲ್ಲ ಸಾರಿ ಎಕ್ಸ್ಕ್ಯೂಸ್ ಮೀ ಹಾಳಾಗೋಗ